ತುಮಕೂರಿಗೆ ಆಗಮಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು. ತಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಅವರು ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಎನ್ ಡಿ ಎ ಅಭ್ಯರ್ಥಿ ವೈ ಎ ನಾರಾಯಣ ಸ್ವಾಮಿ ಪರವಾಗಿ ಪ್ರಚಾರವನ್ನು ನಡೆಸಿದ್ದಾರೆ. ತುಮಕೂರಿನ ಸ್ನೇಹ ಸಂಗಮ ಸಭಾಭವನದಲ್ಲಿ ಅವರು ಸಭೆಯನ್ನು ನಡೆಸಿರುವಂಥದ್ದು. ಸಭೆಯಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಮತದಾರರು ಕೂಡ ಭಾಗಿಯಾಗಿದ್ದಾರೆ. ಇನ್ನು ವಿಜಯೇಂದ್ರ ಅವರಿಗೆ ಮಾಜಿ ಸಚಿವ ಸಿ ಟಿ ರವಿ, ಮಾಜಿ ಸಚಿವ ಜಿ ಟಿ ದೇವೇಗೌಡ, ಎನ್ ಡಿ ಎ ಅಭ್ಯರ್ಥಿ ವೈ ಎನ್ ನಾರಾಯಣ ಸ್ವಾಮಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಜಿಲ್ಲಾಧ್ಯಕ್ಷ ಹೆಬ್ಬಾಕರ್ ರವಿ, ಜೆ ಡಿ ಎಸ್ ಜಿಲ್ಲಾಧ್ಯಕ್ಷ ಆಂಜಿನಪ್ಪ, ಶಾಸಕ ಸುರೇಶ್ ಗೌಡ, ಜ್ಯೋತಿ ಗಣೇಶ್, ಎಮ್ ಎಲ್ ಸಿ ತಿಪ್ಪೇಸ್ವಾಮಿ, ನವೀನ್, ಚಿದಾನಂದ ಗೌಡ ಸೇರಿದಂತೆ ಮುಖಂಡರು ಕೂಡ ಸಾಥ್ ಕೊಟ್ಟಿದ್ದಾರೆ. ಇನ್ನು ತಮ್ಮ ಅಭ್ಯರ್ಥಿಯಾಗಿರುವಂತಹ, ಎನ್ ಡಿ ಎ ಅಭ್ಯರ್ಥಿಯಾಗಿರುವಂತಹ ವೈ ಎ ನಾರಾಯಣ ಸ್ವಾಮಿಯವರನ್ನು ಗೆಲ್ಲಿಸಿ ಅಂತ ಅಲ್ಲಿದ್ದಂತಹ ಶಿಕ್ಷಕರ ಕ್ಷೇತ್ರದ ಮತದಾರರಲ್ಲೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ನೋಡ್ತಾ ಇದ್ದೀವಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಪ್ರಚಾರ ಸಭೆ ಕೂಡ ನಡೆದಿರುವಂಥದ್ದು. ಬಿ ವೈ ವಿಜಯೇಂದ್ರ ಎನ್ ಡಿ ಎ ಅಭ್ಯರ್ಥಿ ಪರವಾಗಿ ಮತಯಾಚನೆಯನ್ನು ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಏನೆಲ್ಲ ವಿಷಯಗಳು ಚರ್ಚೆ ಆಯಿತು, ಯಾವ ರೀತಿಯಲ್ಲಿ ವೈ ಎ ನಾರಾಯಣ ಸ್ವಾಮಿಯವರ ಪರವಾಗಿ ಮತಯಾಚನೆಯನ್ನು ಮಾಡಿದ್ದಾರೆ ವಿಜಯೇಂದ್ರ ಅಂತ. ವಿಶ್ವನಾಥ್, ತುಮಕೂರಿನಲ್ಲಿ ಸಾಕಷ್ಟು ಅಂದ್ರೆ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಶಿಕ್ಷಕರ ಕ್ಷೇತ್ರದಲ್ಲಿ ಗೆಲುವನ್ನು ಕಾಣಲಿಲ್ಲ. ಆದ್ರೆ ಈ ಬಾರಿ ಕೂಡ ತುಮಕೂರಲ್ಲಿ ಬಿಜೆಪಿಯನ್ನೇ ಅಂದ್ರೆ ವೈ ಎ ನಾರಾಯಣ ಸ್ವಾಮಿನ ಉಳಿಸ್ಕೊಂಡು ಮುಟ್ಟಿಸ ಪ್ರಯತ್ನವನ್ನ ಮಾಡ್ತಾ ಇದೆ. ಹೀಗಾಗಿ ತುಮಕೂರು ಕೂಡ ಒಂದು ಸಭೆಯನ್ನ ಆಯೋಜನೆ ಮಾಡಿದ್ರು. ಅವರು ಶಿಕ್ಷಕ ಸಂಸ್ಥೆ ಕಾರ್ಯಕರ್ತರು ಸೇರಿದಂತೆ ಹಲವರು ಕೂಡ ಭಾಗಿಯಾಗಿದ್ರು. ಈಗಾಗಲೇ ಸಿ ಟಿ ರವಿ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದಾರೆ. ಇಲ್ಲಿನ ಈಗಿನ ಶಿಕ್ಷಣ ವ್ಯವಸ್ಥೆಗೆ ಕಾಂಗ್ರೆಸ್ ಯಾವ ರೀತಿ ಅಸಹಕಾರ ತೋರಿಸ್ತಿದೆ, ಮತ್ತೆ ವಿದ್ಯಾರ್ಥಿಗಳ ಜೊತೆ ಯಾವ ರೀತಿ ಚೆಲ್ಲಾಟ ಆಗ್ತಿದೆ, ಮತ್ತೆ ಶಿಕ್ಷಕರ ವಿಚಾರದಲ್ಲಿ ಯಾವ ವಿಚಾರಗಳನ್ನ ಗಂಭೀರವಾಗಿ ತಗೋತಾ ಇಲ್ಲ, ಮತ್ತೆ ಶಿಕ್ಷಕರ ಪ್ರತಿ ಹಂತದಲ್ಲೂ ಗುರಿಯನ್ನಾಗಿ ಮಾಡಿಸಿ ಆ ಶಿಕ್ಷಕರಿಗೆ ಮಾನಸಿಕವಾಗಿ ಹಿಂಸೆಯನ್ನು ಕೂಡ ಪ್ರಯತ್ನ ಮಾಡ್ತಿದೆ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಏನು ಇದರ ಮತ್ತೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂತ ಶಿಕ್ಷಣ ಸಚಿವರು ಕೂಡ ಕನ್ನಡವನ್ನೇ ಬರೋದಿಲ್ಲ ಅಂತ ಹೇಳ್ಕೊಡ್ತಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಂದ್ರೆ ಶಿಕ್ಷಣ ಸಚಿವರಾದ ಕಾಂಗ್ರೆಸ್ಸೇ ಕೂಡ ಕಳೆದೋಗುತ್ತೆ ಅಂದ್ರೆ ಸರ್ಕಾರ ಪತನ ಆಗುತ್ತೆ ಅನ್ನೋ ಮಾತನ್ನ ಇದ್ದಂತ ಪ್ರಮುಖರು ಭಾಷಣ ತಮ್ಮ ಉಲ್ಲೇಖವನ್ನ ಮಾಡ್ತಾ ಇದ್ರು. ಹಾಗೆ ಇನ್ನೂ ಕೂಡ ಸಭೆ ನಡೀತಾ ಇದೆ. ಇದಾದ ನಂತರ ವಿಜಯೇಂದ್ರ ಮಾತಾಡ್ತಾರೆ. ವಿಜಯೇಂದ್ರ ಮಾತಾಡಿದ ನಂತರ ಒಂದಷ್ಟು ಮಾಹಿತಿ ಸಿಗುತ್ತೆ. ವಿಶ್ವನಾಥ್, ಧನ್ಯವಾದ ಯೋಗೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.